ರೈತರ ಸಾಲ ಮನ್ನಾ ಘೋಷಣೆ ಮಾಡಿದ್ದೆ, ಸಾಲ ಮನ್ನಾ ಮಾಡಕಾಗಲ್ಲ ಅಂದ್ರು ಮಾಡಿ ತೋರಿಸಿದ್ದೇನೆ. ಮುಂದಕ್ಕೂ ಅಷ್ಟೇ, ಈ ರಾಜ್ಯದ ಪ್ರಗತಿಗೆ ಜೆಡಿಎಸ್ ಪಕ್ಷವನ್ನು ಒಂದು ಬಾರಿ ಈ ನಾಡಿನ ಜನ ಜಾತಿ ಬಿಟ್ಟು ಹಣದ ವ್ಯಾಮೋಹ ಬಿಟ್ಟು ಒಂದು ಬಾರಿ ಗೆಲ್ಲಿಸ್ಕೊಟ್ರೆ ಈ ರಾಜ್ಯಕ್ಕೆ ಏನು ಕಾರ್ಯಕ್ರಮ ಕೊಡ್ತೀವಿ, ಈ ಪಕ್ಷ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಏನಾದರೂ ಆದರೆ ಮತ್ತಿನ್ನೆಂದು ಈ ಪಕ್ಷ ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಬರೋದಿಲ್ಲ, ಪಕ್ಷ ವಿಸರ್ಜನೆ ಮಾಡಿಬಿಡ್ತೀನಿ ಅವತ್ತು. ಅದರಿಂದ ಜನಗಳಿಗೆ ಇವತ್ತು ನನ್ನ ಮತ್ತು ಜನಗಳ ಮಧ್ಯೆ ಒಂದು ಪರೀಕ್ಷೆ ಇದಾಗಲೇಬೇಕು. ನನ್ನ ಜೀವನದಲ್ಲಿ ರಾಜಕೀಯದಲ್ಲಿ ಜನಗಳ ಮುಂದೆ ನನ್ನ ಕಾರ್ಯಕ್ರಮಗಳು ಸದ್ಯದಲ್ಲೇ ಇಟ್ಟು ಜನಗಳ ಮುಂದಲೇ ಹೋಗ್ತೀನಿ. 5 ವರ್ಷದ ಕಾರ್ಯಕ್ರಮ, 5 ವರ್ಷದ ಸರ್ಕಾರ ಸ್ವತಂತ್ರವಾಗಿ ಕೊಟ್ಟರೆ ಈ ನಾಡಿನ ಜನ ನನ್ನ ಮೇಲೆ ನಂಬಿಕೆ ಇಟ್ಟು 5 ವರ್ಷಕ್ಕೆ 5 ನನ್ನ ಕಾರ್ಯಕ್ರಮ, ಅದಕ್ಕೇನು ಹೇಳ್ತೀರಿ, ಪಂಚ ರತ್ನನೋ ಪಂಚರತ್ನನೋ ಅದೇನು ಹೇಳ್ತೀರಿ ಗೊತ್ತಿಲ್ಲ, ಮುಂದಕ್ಕೆ ನೋಡಿ ಹೆಸರಿಡ್ತೀನಿ. ಆ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ಹೇಗೆ ಅನ್ನೋದು ಈಗಾಗಲೇ ರೂಪುರೇಷೆ ಸಿದ್ಧ ಮಾಡಿಟ್ಟಿದ್ದೇನೆ ಮಾಡಿದ್ದೇನೆ. ಆ ಪಂಚರತ್ನ ಕಾರ್ಯಕ್ರಮ ಬೇಕು ಅಂದರೆ ಜನತೆ ಇವತ್ತು ಜಾತಿ ಬಿಟ್ಟು, ಇವತ್ತು ಹಣದ ವ್ಯಾಮೋಹ ಬಿಟ್ಟು ಈ ಪಕ್ಷ ಬೆಂಬಲಿಸಿ. ಅಭ್ಯರ್ಥಿ ಯಾರೇ ಆಗಲಿ, ಅಭ್ಯರ್ಥಿ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲೂ ಕುಮಾರಸ್ವಾಮಿನೇ ಅಂತಕ್ಕಂಥ ಭಾವನೆಯಿಂದ ನನ್ನ ಮೇಲೆ ವಿಶ್ವಾಸವಿಟ್ಟು ಮತ ಕೊಟ್ಟರೆ ರೈತರ ಸಾಲ ಮನ್ನಾದು ಯಾವ ರೀತಿ ಪ್ರೂವ್ ಮಾಡಿ ತೋರಿಸಿದೆ ಅದನ್ನು ಮತ್ತೆ ಈ 5 ಕಾರ್ಯಕ್ರಮ ಏನು ಘೋಷಣೆ ಮಾಡ್ತೀನಿ ಅದನ್ನು ರಾಜ್ಯದಲ್ಲಿ ಜಾರಿಗೆ ತಂದು, ನಾನು ಬರೀ ಬಾಯಲ್ಲಿ ಹೇಳೋದಲ್ಲ, ಜಾರಿಗೆ ತಂದು ಈ ದೇಶಕ್ಕೆ ಒಂದು ಜನರಿಂದ ಆಯ್ಕೆ ಅಂತ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ಬೋದು, ಯಾವ ರೀತಿ ರಾಮರಾಜ್ಯದ ಸರ್ಕಾರ ಕೊಡ್ಬೋದು ಆಡಳಿತಾನೆ ಅವ್ರು ಬಾಯಲ್ಲಿ ಹೇಳ್ಬೋದು. ಬಿ ಜೆ ಪಿಯವರು ರಾಮರಾಜ್ಯ ರಾಮರಾಜ್ಯ ಅಂತೇಳಿ ಬಾಯಲ್ಲಿ ಹೇಳ್ತಾರೆ. ಉತ್ತರ ಪ್ರದೇಶದ ರಾಜ್ಯ ನೋಡ್ತಾ ಇದ್ದೀವಿ ಏನಾಗಿದೆ, ಅದು ಸ್ವಾಮಿಗಳೇ ಯಾರೋ ಅಲ್ಲಿ ಸರ್ಕಾರ ನಡೆಸ್ಕೊಂಡು ಏನೇನು ನಡೀತಾ ಇದೆ ಅಲ್ಲಿ. ನಾನು ಆ ರೀತಿ ನಡೆಸೋನಲ್ಲ, ದೇಶಕ್ಕೆ ಮಾದರಿ ಆಗ್ತಕ್ಕಂಥ 5 ಕಾರ್ಯಕ್ರಮ, 5 ವರ್ಷದಲ್ಲಿ 5 ರತ್ನಗಳು ಅಂತಕ್ಕಂಥದ್ದನ್ನು ಕರೀತೀನಿ, ತೋರಿಸ್ತೀನಿ. ವರ್ಷಕ್ಕೆ ಒಂದೊಂದು ಕಾರ್ಯಕ್ರಮ, ದುಡ್ಡಿಗೆ ಕೊರತೆ ಇಲ್ಲ. ನನಗೆ ಪರೀಕ್ಷೆ ಮಾಡಿ, ಇದನ್ನೇ ಜನಗಳ ಮುಂದಿಟ್ಟು ಹೊರಡ್ತಾ ಇದ್ದೇನೆ. ಇಲ್ಲ, ಈಗಾಗಲೇ ಪಕ್ಷದ ಪದಾಧಿಕಾರಿಗಳ ಏನೊಂದು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಈಗಿನ ಸಿಸ್ಟಮ್ನ ಬದಲಾವಣೆ ಮಾಡಿ ಬೂತ್ ಮಟ್ಟಕ್ಕೆ ಪಕ್ಷವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕಾಗಿದೆ ಅದ್ರ ಬಗ್ಗೆ ಈಗಾಗಲೇ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ. 15ನೇ ತಾರೀಕು ನಂತರ ಬರೀ ಘೋಷಣೆ ಆಗಿರೋದಿಲ್ಲ, ಕಾರ್ಯಕ್ರಮ ಚಾಲನೆ ಕೊಟ್ಟು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಇದನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ರೀತಿ ಸಿದ್ಧತೆಗಳು ನಡೀತಾ ಇದೆ. ಇಲ್ವಾ, ಇವಾಗ ನೋಡಿ ನಿನ್ನೆ ಕೊಪ್ಪಳದಲ್ಲಿ ಈಗ ಎಲೆಕ್ಟ್ರಾನಿಕ್ ಟಾಯ್ ಇಂಡಸ್ಟ್ರಿ ಯಾರ್ದು MOU ಸೈನ್ ಹಾಕ್ತಾನೆ, ಯಾರು ಇದೇ ಕುಮಾರಸ್ವಾಮಿ ಸೈನ್ ಹಾಕಿದ್ದು. ಕಾಂಪಿಟ್ ವಿತ್ ಚೈನಾ ಅಂತಕ್ಕಂಥ ಘೋಷಣೆ ಮಾಡಿದವನು ಯಾರು? ಇವತ್ತು ಆತ್ಮನಿರ್ಭರ್ ಏನು ಹೇಳ್ತಾ ಇದ್ದಾರೆ, ಆತ್ಮನಿರ್ಭರ್ ಕಾರ್ಯಕ್ರಮ ಕಾಂಪಿಟ್ ವಿತ್ ಚೈನಾ ಅಂತಕ್ಕಂಥ ನನ್ನ ಕಾರ್ಯಕ್ರಮ ಏನಿದೆ ಅದನ್ನು ಹೆಸರು ಬದಲಾವಣೆ ಮಾಡ್ಕೊಂಡು ಕೇಂದ್ರ ಸರ್ಕಾರ ಇವತ್ತು ತರ್ತೀವಿ ಅಂತ ಹೇಳ್ತಾರೆ. ಆದರೆ ನನ್ನ ಕಾಲದಲ್ಲಿ ಯಾವೊಂದು ಹಾಂಗ್ಕಾಂಗಿಂದ ಒಂದು ಕಂಪ್ನಿ MOU ಮಾಡ್ಕೊಂಡಿದ್ದಾರೆ ಟಾ ಇಂಡಸ್ಟ್ರಿ ಪ್ರಾರಂಭ ಮಾಡಲಿಕ್ಕೆ. ಇವತ್ತೇನು ಸರ್ಕಾರ ಹೇಳ್ತಿದೆ 40,000 ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತೇಳಿ, ಇದೆಲ್ಲ ನನ್ನ ಬ್ರೈನ್ ಚೈಲ್ಡು, ನಾನು ಕೊಟ್ಟಂಥ ಕಾರ್ಯಕ್ರಮಗಳು. ಆ ಬೈ ಎಲೆಕ್ಷನ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಮುಂದಿನ 2.5 ವರ್ಷ 2023 ಕರ್ನಾಟಕ ರಾಜ್ಯ ಜನತಾದಳದ ರಾಜ್ಯ, ಜನತಾ ರಾಜ್ಯ.